काजू, द टेस्ट यू सिंपली कांट रेजिस्ट। ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ, ನೀವು? ಚಾಕ್ಲೇಟ್ ರೋಲ್ಗೆ ನಾವು ಬಳಸುವಂತದ್ದು ಬಿಸ್ಕಿಟ್, ಓಕೆ, ಮತ್ತೆ ಕಾಫಿ ಪುಡಿ, ಎಸ್, ಬಟರ್ ಮತ್ತೆ ಶುಗರ್, ಓಕೆ. ಸೊ ಇವಿಷ್ಟನ್ನ ಸೇರಿಸಿ ಒಂದು ಚಾಕ್ಲೇಟ್ ರೋಲ್ ಅನ್ನ ಮಾಡೋದಕ್ಕೆ ಪ್ರಮೋದ್ ಆಳು ಅವರು ತಯಾರಾಗಿದ್ದಾರೆ, ನಾನು ತಯಾರಾಗಿದ್ದೀನಿ. ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡ್ತಾರೆ ಹಾಗೆ ಅದನ್ನ ಟೇಸ್ಟ್ ಮಾಡೋದಕ್ಕೆ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ನಮ್ಮ ಕೆಲಸವನ್ನ. ಫಸ್ಟ್ ಗೆ ಏನು ತಗೊಳ್ತೀರಾ? ಫಸ್ಟ್ ಗೆ ನಾನು ಭರತನಾಟ್ಯ ಸ್ಟಾರ್ಟ್ ಮಾಡೋದಕ್ಕೆ ನಮಸ್ಕಾರ ಮಾಡ್ತೀರಾ? ಮಾಡುವವನೆಲ್ಲ ನೀವು ತಿಂತೀರಲ್ಲ, ಏನು ಇಫೆಕ್ಟ್? ನನಗೇನು ಆಗದೆ ಇರಲಿ ಅಂತ ಅವ್ರು ನಮಸ್ಕಾರ, ಅವ್ರು ತುಂಬ ಒಳ್ಳೆಯದು. ಸರಿ ಸರ್, ಫಸ್ಟಿಗೆ ನಾವು ಫಸ್ಟ್ ನಾನು ಒಂದು ಬೌಲನ್ನು ತಗೊಂಡು ಬೌಲಲ್ಲಿ ಕೆಲವು ಬಿಸ್ಕಿಟ್ ಪೀಸನ್ನು ತಗೊಂಡು, ಓಕೆ, ಅದನ್ನು ಪುಡಿ ಮಾಡಬೇಕು. ಪುಡಿ ಮಾಡಬೇಕು? ಹೌದು. ಅಂದ್ರೆ ಪುಡಿ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಕ್ರಶ್ ಮಾಡಬೇಕು, ಪೌಡರ್ ಪೌಡರ್ ರೀತಿ ಮಾಡಬೇಕು. ಸರ್, ಇದು ಆಕ್ಚುಲಿ ಬಿಸ್ಕಿಟ್ ತುಂಬಾನೇ ಬೇಗ ನಿಮಗೆ ತುಂಬಾ ಎಫರ್ಟ್ಲೆಸ್ ಆಗಿ ಸ್ವಲ್ಪ ಇದು ಮಾಡಿದ ಕೂಡಲೇ ಬೇಗ ಪುಡಿ ಆಗುತ್ತೆ ಇದು. ಓಕೆ, ಸೊ ಎಷ್ಟು ಕ್ವಾಂಟಿಟಿ ನಿಮಗೆ ಬೇಕಾದ? ಎಷ್ಟು ಜನ ಇರ್ತಾರೆ ಅಷ್ಟು ಜನ ನೋಡಿ ನಾವು ಎಷ್ಟು ತಿಂತೀವಿ ಅನ್ನೋದ್ರ ಬಗ್ಗೆ ಗಮನ ಇದ್ದರೆ ಸರ್. ಅಷ್ಟು ಕ್ವಾಂಟಿಟಿ ಬಿಸ್ಕಿಟ್ ತಗೊಂಡು, ಓಕೆ, ಇದನ್ನ ನೀವು ಮಾಡ್ತಾ ಇದ್ದ ಹಾಗೆ ನಿಮ್ಮ ಡಾನ್ಸ್ನ ಪ್ರಯಾಣದ ಬಗ್ಗೆ, ಎಲ್ ಕೆ ಜಿ ಹಾಗೆ ಆ ಒಂದು ಹಂತದಲ್ಲಿ ಶುರುವಾಯಿತು. ಸೊ ನಿಮ್ಮ ಮೊದಲ ಗುರುಗಳು, ನೀವು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ನಿಮ್ಮ ಗುರುಗಳು ಕೂಡ ಕಾರಣ. ಸೊ ನಿಮ್ಮ ಮೊದಲ ಗುರುಗಳು ಯಾರು? ನಾನು ಆಕ್ಚುಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಡಿ ಮಾಡಿದ್ದು ಕಪ್ತಾನಿ ಸ್ಕೂಲಲ್ಲಿ. ಓಕೆ. ಸೊ ನಾನು ಸ್ಕೂಲಿಗೆ ಹೋಗ್ತಾ ಇರುವಾಗ ಅಲ್ಲಿ ಭರತನಾಟ್ಯ ಕಲಿ ಕ್ಲಾಸ್ ಕಲಿಸ್ತಾ ಇದ್ದರು ಸೀನಿಯರ್ ಸ್ಟೂಡೆಂಟ್ಸ್ನವರಿಗೆ. ಸೊ ಯಾವಾಗಲೂ ಈ ಸ್ಕೂಲ್ ಬಿಟ್ಟ ನಂತರ ನಮ್ಮದು ರಿಕ್ಷಾ ಡ್ರೈವರ್ ಕರ್ಕೊಂಡು ಹೋಗ್ಲಿಕ್ಕೆ ಬರುವ ಟೈಮಲ್ಲಿ ನಾನು ಈ ಡಾನ್ಸ್ ಕ್ಲಾಸ್ ಹತ್ರ ಹೋಗಿ ಇಣುಕಿ ನೋಡ್ತಾ ಇದ್ದಂತೆ ಪ್ರತಿ ಸಲ. ಅಂದ್ರೆ ಹುಡುಗಿಯರಿಗೆ ಕಲಿಸ್ತಾ ಇದ್ರು ಇಣುಕಿ ನೋಡ್ತಾ ಇದ್ರ ಅಥವಾ ಡಾನ್ಸ್ನ ಮೇಲೆ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ರ? ಓಕೆ, ತುಂಬಾ ಚೆನ್ನ ಸಣ್ಣ ಪ್ರಾಯ ಅದು, ಎಲ್ ಕೆ ಜಿ ಯು ಕೆ ಜಿ. ಓಕೆ. ಸೊ ಇದು ಇವಾಗ ಇದು ಕಂಪ್ಲೀಟ್ ಪುಡಿ ಆಗಬೇಕು. ಸೊ ಅಷ್ಟ್ರ ಇದು ಪುಡಿ ಮಾಡೋ ತನಕ ನಾವು ಕಾಫಿಯನ್ನು ಸ್ವಲ್ಪ ಇದನ್ನ ಡಿಕಾಷನ್ ಬಿಸಿ ಮಾಡಬೇಕು, ಯೂಸ್ ಮಾಡ್ಬೇಕಲ್ಲ. ಸೊ ಇದಕ್ಕೆ ಒಂದು ಗ್ಲಾಸ್ ವಾಟರಿಗೆ ಟೂ ಸ್ಪೂನ್ ಕಾಫಿ ಪುಡಿ ಹಾಕ್ತೀವಿ. ಸೊ ಇದು ಕಲರ್ ಏನಾದರೂ ಚೇಂಜ್ ಆಗಬೇಕಾ, ಗಟ್ಟಿ ಆಗಬೇಕಾ? ಯೂಶ್ವಲಿ ನಾವು ಟೀ ಮತ್ತೆ ಕಾಫಿಗೆ ಹೇಗೆ ಎಲ್ಲ ಪ್ರಿಪೇರ್ ಆದ್ಮೇಲೆ ಮಿಲ್ಕ್ ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತೇವೆ, ಅಷ್ಟು ಪ್ರಿಪೇರ್ ಆದ ಕೂಡ. ಅಂದ್ರೆ ಇದು ಒಂದು ವೇಳೆ ನಿಮಗೆ ಚಾಕ್ಲೇಟ್ ರೋಲ್ ಮಾಡಬೇಕು ಅಂತ ಅನ್ಸಿದ್ರೆ, ಚಾಕ್ಲೇಟ್ ರೋಲ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಚಾಕ್ಲೇಟ್ ರೋಲ್ ಬೇಡ, ಕಾಫಿ ಕೊಡೋಣ ಅಂತ ಹೇಳಿದ್ರೆ ಇದಕ್ಕೆ ಬಿಸಿ ಹಾಲು ಹಾಕಿದ್ರೆ ಆಯ್ತು, ಅಲ್ಲಿಗೆ ಕಾಫಿ ಕೂಡ ರೆಡಿ ಆಗುತ್ತೆ. ಸೊ ಇದಾಗಿದೆ ಅಂತ ಅನ್ಸುತ್ತೆ ನನಗೆ. ಆಫ್ ಮಾಡ್ತೀನಿ ಗ್ಯಾಸ್ನ. ಓಕೆ, ಸರಿ. ನಮ್ಮ ಕಾಫಿಯನ್ನು ನೀವು ಮಿಕ್ಸ್ ಮಾಡಿರುವಂಥದ್ದು ಈಗ ಬಿಸಿ ಆಗಿದೆ, ಅದನ್ನು ಮಿಕ್ಸ್ ಮಾಡಬೇಕು. ಇನ್ನೇನು ಬೇಕಾಗಿದೆ? ಇನ್ನು ನಾವು ಪುಡಿ ಮಾಡಿಟ್ಟಂಥ ಈ ಬಿಸ್ಕಿಟ್ ಪುಡಿ ಏನಿದೆಯೋ, ಓಕೆ, ಇದಕ್ಕೆ ಎಷ್ಟು ಬೇಕು? ನಾವು ಯೂಶ್ವಲಿ ಚಪಾತಿ ಹಿಟ್ಟು ಮಾಡ್ತೇವಲ್ಲ, ಆ ಚಪಾತಿಯನ್ನು ಹಿಟ್ಟು ಮಾಡಲಿಕ್ಕೆ ಅದು ಒಂದು ನಾರ್ಮಲ್ ಒಂದು ಹದವಾಗಿ ಅದು ಇದಾಗಬೇಕು. ಸೊ ಅದಕ್ಕೆ ಎಷ್ಟು ಎಷ್ಟು ಬೇಕೋ ಅಷ್ಟು ಕಾಫಿ ಡಿಕೋಷನನ್ನು ಇದಕ್ಕೆ ಮಿಕ್ಸ್ ಮಾಡ್ತೇವೆ. ಇದನ್ನ ಇನ್ನೇನು ಮಾಡಬೇಕು? ಸೊ ಈ ಮಿಕ್ಸ್ ಮಾಡಿರುವಂತದನ್ನ ಈ ಬಿಸ್ಕಿಟ್ ಅನ್ನ ನಾವು ಹೇಗೆ ಚಪಾತಿ ಇದು ಮಾಡ್ತೇವೆ ಅದನ್ನ ಉಂಡೆ ಮಾಡ್ತೀವಿ, ಉಂಡೆ ಉಂಡೆ ಟೈಪ್ ಮಾಡಿ ಅದನ್ನ ಸ್ವಲ್ಪ ಸೇಮ್ ಚಪಾತಿ ನಮ್ದು ಆ ಶೇಪಿಗೆ ಕೊಡ್ಬೇಕು. ಸೊ ಎಲ್ಲವೂ ಕೂಡ ಚಪಾತಿ ಮಾಡೋ ತರಾನೇ, ಆದ್ರೆ ಇಂಗ್ರೀಡಿಯೆಂಟ್ಸ್ ಬೇರೆ, ಆಲ್ಮೋಸ್ಟ್ ಅದೇ ತರ. ಓಕೆ, ಸರಿ. ಇವಾಗ ಅದನ್ನೆಲ್ಲ ಶೇಪಿಗೆ ತಂದಾಗಿದೆ, ಇದಕ್ಕೆ ಇನ್ನೇನು ಮಿಕ್ಸ್ ಮಾಡಬೇಕಾಗಿದೆ? ಇನ್ನು ನಾವು ಒಂದು ಸ್ಪೂನ್ ಬಟರ್ ಇದೆ, ಓಕೆ, ಬೆಣ್ಣೆ ಬೆಣ್ಣೆ ಬೆಣ್ಣೆಗೆ ಬೆಣ್ಣೆಗೆ ಸ್ವಲ್ಪ ಶುಗರನ್ನು ಮಿಕ್ಸ್ ಮಾಡಿ, ಓಕೆ,
ಸೊ ಇದರ ಒಂದು ಮಿಕ್ಸ್ಚರ್ ಅನ್ನ ರೆಡಿ ಮಾಡಿ ಈ ಮಿಕ್ಸ್ಚರ್ ಅನ್ನ ಈ ಮಿಕ್ಸ್ ಅನ್ನ ನಾನು ಇದರ ಮಿಡ್ಲಿಗೆ ಅಪ್ಲೈ ಮಾಡ್ತೇನೆ. ಓಕೆ, ಬರೀ ಸೆಂಟರ್ಗೆ? ಹೌದು. ಸೊ ಇದನ್ನು ಫುಲ್ ಕವರ್ ಮಾಡಿ ಆ ಎಂಟೈರ್ ಪೋರ್ಷನ್ ಅನ್ನು ನಾನು ಈ ಬೆಣ್ಣೆ ಮತ್ತೆ ಈ ಶುಗರ್ನ ಈ ಮಿಕ್ಸ್ನಿಂದ ಕವರ್ ಮಾಡ್ತೇನೆ. ಇದು ಏನು ಮುಂದಕ್ಕೆ? ಈ ಮಿಕ್ಸ್ ಇದನ್ನು ಮೇಲೆ ಅಪ್ಲೈ ಆದ ನಂತರ ಇದನ್ನು ಜಸ್ಟ್ ನೀವು ರೋಲ್ ತರ ಮಾಡಿ ಅದನ್ನು ಕವರ್ ಮಾಡಬೇಕು. ಓಕೆ, ಎಂಟೈರ್ ಪೋರ್ಷನ್ ಅನ್ನ ನೀವು ರೋಲ್ ಮಾಡಿ. ಸೊ ಅದರೊಳಗಡೆ ಈಗ ನೀವು ಏನು ಬೆಣ್ಣೆ ಮತ್ತೆ ಸಕ್ಕರೆ ಮಿಶ್ರಣವನ್ನು ಹಾಕಿದ್ದೀರಾ ಮಿಕ್ಸ್ ಆಗಿ ಅದರಲ್ಲಿ? ಓಕೆ, ಸೊ ಅದರೊಳಗೆ ಹಾಕಿ ರೋಲ್ ಮಾಡಿ. ಹೌದು. ಈಗ ಇದನ್ನು ತಿನ್ಬೋದಾ? ಇದನ್ನು ತಿನ್ನಲಿಕ್ಕೆ ಇನ್ನೂ ಹಾಫ್ ಅನ್ ಅವರ್ ಬೇಕಾಗುತ್ತೆ. ಇಂಥ ಈ ಪ್ರಿಪೇರ್ ಮಾಡಿದ ಈ ರೋಲ್ ಅನ್ನ ಇನ್ನು ಫ್ರಿಡ್ಜ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಫ್ರಿಡ್ಜ್ ಜಸ್ಟ್ ಕಟ್ ಅಂಡ್ ಸರಿ. ಹಾಗಾದ್ರೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಡುವಂತ ಕೆಲಸವನ್ನು ಮಾಡೋಣ. ಕೊಡಿ. ಪ್ರಿಯ ವೀಕ್ಷಕರೇ, ಅಟಿಲ್ ದ ಗಮ್ಮತ್ ಕಾರ್ಯಕ್ರಮದಲ್ಲಿ ನಮ್ಮ ಅಡುಗೆ ಸಾಗ್ತಾ ಇದೆ. ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಾಗಿದೆ. 20 ನಿಮಿಷ ನಮಗೆ ಅದಕ್ಕೆ ಕಾಲಾವಕಾಶ ಬೇಕಾಗಿದೆ, ಯಾಕಂತಂದ್ರೆ ಗಟ್ಟಿಯಾಗಬೇಕು. 20 ನಿಮಿಷ ಖಂಡಿತವಾಗ್ಲೂ ಕಾಲಾವಕಾಶ ತಗೊಳ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳುವಂತ ಸಮಯ. ಸೊ ಲೆಟ್ಸ್ ಮೀಟ್ ಆಫ್ಟರ್ ದ ಬ್ರೇಕ್. Planet G, the mobile gallery opposite SBI Bank, Alakke, Mangalore. ಅಮ್ಮ, ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ. ಹೌದಲ್ವಾ? 1 ಲೀಟರ್ ತೆಂಗಿನ ಎಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನ ಎಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನ ಎಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ನೀವು?